ಕಂಚಿಯಲ್ಲಿರುವ ಪೃಥ್ವಿಲಿಂಗ, ಜಂಬುಕೇಶ್ವರದಲ್ಲಿರುವ ಜಲಲಿಂಗ, ಚಿದಂಬರಂನಲ್ಲಿರುವ ಆಕಾಶಲಿಂಗ, ಅರುಣಾಚಲದಲ್ಲಿರುವ ಅಗ್ನಿಲಿಂಗ, ಶ್ರೀಶೈಲಂನಲ್ಲಿರುವ ವಾಯುಲಿಂಗ ಇದು पंचभूत महालिंगगळु। ಒಂದು ಬಾರಿ ದ್ವಾಪರ ಯುಗದಲ್ಲಿ ಸಾಮಾನ್ಯ ಮನುಜ ಆ ಪರಶಿವನನ್ನು ಒಂದು ಮಾತು ಕೇಳ್ತಾನೆ, ತಂದೆ ಸಾಮಾನ್ಯ ಮನುಷ್ಯರಾದ ನಾವು ಈ ಹುಟ್ಟು ಸಾವೆಂಬ ಭವಬಂಧಗಳಲ್ಲಿ ಬಿದ್ದು ನರಳಾಡುತ್ತಿರುತ್ತೇವೆ, ಮತ್ತೆ ಮತ್ತೆ ಜನ್ಮ ತಾಳುತ್ತಲೇ ಇರುತ್ತೇವೆ, ಬರಲಿರುವುದು ಕಲಿಯುಗ, ಅಜ್ಞಾನಕ್ಕೆ ವಶವಾಗಿ ಮಾಯೆಗೆ ಒಳಗಾಗಿ ಮತ್ತೆ ಮತ್ತೆ ತಪ್ಪುಗಳನ್ನು ಮಾಡುತ್ತಲೇ ಇರುತ್ತೇವೆ, ಇದರಿಂದ ಮತ್ತೆ ಜನ್ಮ ತಾಳುವ ಅನಿವಾರ್ಯತೆ ಬರುತ್ತದೆ, ತಂದೆ ಈ ಹುಟ್ಟು ಸಾವೆಂಬ ಚಕ್ರದಿಂದ ಹೊರಬರಲು ಸುಲಭವಾದ ಮಾರ್ಗ ತಿಳಿಸು ತಂದೆ ಅಂತ ಕೇಳಿದಾಗ ಆ ಶಿವ ಹೇಳ್ತಾನೆ, ದರ್ಶನಾತ್ ಅಭ್ರಸದಸೆ ಜನನಾತ್ ಕಮಲಾಲಯೇ ಕಾಶ್ಯಾಂತು ಮರಣಾನ್ ಮುಕ್ತಿ ಸ್ಮರಣಾತ್ ಅರುಣಾಚಲೆ ಅಂತ। ದರ್ಶನಾತ್ ಅಭ್ರಸದಸೆ ಅಂದರೆ ಚಿದಂಬರದಲ್ಲಿರುವ ಆಕಾಶಲಿಂಗವನ್ನು ಕ್ರಮಬದ್ಧವಾಗಿ ದರ್ಶನ ಮಾಡಿದರೆ ಮತ್ತೆ ಹುಟ್ಟುವ ಅನಿವಾರ್ಯತೆ ಬರುವುದಿಲ್ಲವೆಂದು, ಆದರೆ ಚಿದಂಬರದ ದರ್ಶನ ರಹಸ್ಯವನ್ನು ಅರ್ಥ ಮಾಡಿಕೊಳ್ಳುವುದು ಅಷ್ಟು ಸುಲಭದ ಮಾತಲ್ಲ, ಅದು ಎಲ್ಲರಿಗೂ ಸಾಧ್ಯವೂ ಆಗುವುದಿಲ್ಲ, ಆದ್ದರಿಂದ ಇನ್ನಾವುದಾದರೂ ಮಾರ್ಗವಿದೆಯಾ ತಂದೆ ಅಂತ ಕೇಳಿದಾಗ ಶಿವ ಹೇಳ್ತಾನೆ, ಜನನಾಥ್ ಕಮಲಾಲಯ ಅಂತ, ಅಂದರೆ ಕಮಲಾಲಯದಲ್ಲಿ ಜನಿಸಿದರೆ ಮುಕ್ತಿ ಕೊಡುತ್ತೇನೆ ಎಂದು। ಇಲ್ಲಿ ಕಮಲಾಲಯ ಅಂದರೆ ತಿರುವಾರೂರು, ಆದರೆ ಜನನ ನಮ್ಮ ಕೈಯಲ್ಲಿ ನಿಲ್ಲುವಲ್ಲ ಸ್ವಾಮಿ ಎಂದಾಗ ಶಿವ ಹೇಳ್ತಾನೆ, ಕಾಶ್ಯ ಅಂತೂ ಮರಣಾನ್ ಮುಕ್ತಿ, ಜನನ ನಮ್ಮ ಕೈಯಲ್ಲಿಲ್ಲ ಸರಿ, ಆದರೆ ಮರಣ ಒಂದು ದಿವಸ ಬಂದೇ ಬರುತ್ತದೆಯಲ್ಲವೇ, ಆದ್ದರಿಂದ ನಿಮ್ಮ ಕರ್ತವ್ಯಗಳನ್ನೆಲ್ಲ ಮುಗಿಸಿ ಸಂಸಾರ ಜವಾಬ್ದಾರಿಗಳೆಲ್ಲ ಮುಗಿದ ನಂತರ ಕಾಶಿಗೆ ಪ್ರಯಾಣ ಮಾಡಿ ಅಲ್ಲಿ ಜೀವನ ಮಾಡಿ ನಿಮ್ಮ ದೇಹತ್ಯಾಗ ಮಾಡಿದರೆ ಮುಕ್ತಿ ಕೊಡುತ್ತಾನೆ ಅಂತ ಹೇಳ್ತಾನೆ ಶಿವ। ಆದರೆ ಸ್ವಾಮಿ, ಸಂಸಾರ ಬಂಧಗಳನ್ನೆಲ್ಲ ಬಿಡುವುದು ಅಷ್ಟು ಸುಲಭವಲ್ಲ ನಮ್ಮಂಥ ಸಾಮಾನ್ಯರಿಗೆ, ಒಂದು ವೇಳೆ ಹಾಗೆ ಎಲ್ಲ ಬಿಟ್ಟು ಕಾಶಿಗೆ ಪ್ರಯಾಣ ಮಾಡುವಷ್ಟರಲ್ಲಿ ಈ ದೇಹ ಜಾರಿದರೆ ನಾನೇನು ಮಾಡಲಿ ಸ್ವಾಮಿ ಎಂದು ಕೇಳಿದಾಗ ಕಡೆಗೆ ಶಿವ ಹೇಳ್ತಾನೆ, ಸ್ಮರಣಾತ್ ಅರುಣಾಚಲೆ ಅಂತ, ಅಂದರೆ ತಿರುವಣ್ಣಾಮಲೆಯಲ್ಲಿರುವ ಅರುಣಾಚಲೇಶ್ವರನನ್ನು ನೆನೆದರೆ ಸಾಕು ಮೋಕ್ಷ ಕೊಡುತ್ತೇನೆ ಎಂದು। ದಿನ ಅರುಣಾಚಲ ಶಿವ ಅರುಣಾಚಲ ಶಿವ ಅರುಣಾಚಲ ಶಿವ ಎಂದು ನೆನೆದರೆ ಸಾಕು ಮೋಕ್ಷದ ಹಾದಿಯನ್ನು ನೋಡಿಸುವ ಮಹಾಶಕ್ತಿವಂತ ಕ್ಷೇತ್ರ ತಿರುವಣ್ಣಾಮಲೈ ಹಾಗೂ ಅಲ್ಲಿ ನೆಲೆಸಿರುವ ಅರುಣಾಚಲೇಶ್ವರ। ಸ್ನೇಹಿತರೆ, ಇಂದಿನ ಸಂಚಿಕೆಯಲ್ಲಿ ಇಂಥ ಅರುಣಾಚಲೇಶ್ವರನ ದೇವಾಲಯದ ರಹಸ್ಯಗಳ ಬಗ್ಗೆ, ಅಲ್ಲಿ ನೀವು ನೋಡಲೇಬೇಕಾದ ಕೆಲವು ಪ್ರದೇಶಗಳ ಬಗ್ಗೆ ವಿವರವಾಗಿ ತಿಳಿಸುವ ಪ್ರಯತ್ನ ಮಾಡ್ತೇನೆ। ನಾನು ನಿಮ್ಮ ಪುನೀತ್ ಶರ್ಮನ್, ವೆಲ್ಕಮ್ ಟು ಫ್ರೈಡೆ ಟಾಕ್ಸ್। ಫ್ರೈಡೆ ಟಾಕ್ಸ್ ವಿತ್ ಪುನೀತ್ ಶರ್ಮನ್। ಸ್ನೇಹಿತರೆ, ನಿಮ್ಮಲ್ಲಿ ಹಲವಾರು ಜನ ನನ್ನ ವಿಡಿಯೋಸ್ ನೋಡಿ ನನಗೆ ಪ್ರೋತ್ಸಾಹ ಕೊಡ್ತಿದ್ದೀರಾ, ಆದರೆ ನನ್ನ ಯೂಟ್ಯೂಬ್ ಚಾನಲನ್ನು ಮಾತ್ರ ಸಬ್ಸ್ಕ್ರೈಬ್ ಮಾಡ್ಕೊತಾ ಇಲ್ಲ। ದಯವಿಟ್ಟು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೂ ನಿಮಗೆ ಉಪಯೋಗವಾಗುವಂತಹ ಇಂಥ ಹಲವಾರು ವಿಡಿಯೋಗಳು ಮಾಡಲು ಪ್ರೋತ್ಸಾಹಿಸಿ। ಸ್ನೇಹಿತರೆ, ಅರುಣಾಚಲದಲ್ಲಿರುವ ಅರುಣಾಚಲೇಶ್ವರನ ದೇವಾಲಯ ಸುಮಾರು 20 ಎಕರೆಯಲ್ಲಿ 5 ಪ್ರಾಕಾರಗಳಲ್ಲಿರುವ ಬೃಹತ್ ದೇವಾಲಯ। ಇಲ್ಲಿ ನಾವು ನೋಡಬೇಕಾದ ಹಲವಾರು ದೇವಾಲಯಗಳಿವೆ। ನಾವು ಪೂರ್ವ ಭಾಗದಲ್ಲಿರುವ ರಾಜಗೋಪುರದಿಂದ ಪ್ರವೇಶಿಸಿದರೆ ಇದರ ಎತ್ತರ ಸುಮಾರು 217 ಅಡಿ। ಇದನ್ನು ನಿರ್ಮಿಸಿದ್ದು ಶ್ರೀ ಕೃಷ್ಣದೇವರಾಯರು। ಈ ಗೋಪುರದ ಒಳಗೆ ಪ್ರವೇಶಿಸಿದರೆ ನಮ್ಮ ಎಡ ಭಾಗದಲ್ಲಿ ಕಾಣಿಸುವುದೇ ಶಕ್ತಿ ಗಣಪತಿ। ಆ ಶಕ್ತಿ ಗಣಪತಿಯ ಪಕ್ಕದಲ್ಲೇ ತಂಬೂರವನ್ನು ಹಿಡಿದು ನಿಂತಿರುವ ವ್ಯಕ್ತಿಯೊಬ್ಬರ ವಿಗ್ರಹವಿರುತ್ತದೆ, ಅವರೇ ಅರುಣಗಿರಿನಾಥರ್। ಈ ಮಹಾ ಸಾಧು ಅರುಣಗಿರಿನಾಥರ್ಗೂ ಅರುಣಾಚಲ ದೇವಾಲಯಕ್ಕೂ ಹಾಗೂ ಇಲ್ಲಿರುವ ಕೆಲವು ಪ್ರದೇಶಗಳಿಗೂ ಬಹಳ ನಂಟಿದೆ। ಈ ಅರುಣಗಿರಿನಾಥರ್ ಬಗ್ಗೆ ಹಾಗೂ ಅವರ ಜೀವನದ ಬಗ್ಗೆ ಮುಂದಿನ ದಿನಗಳಲ್ಲಿ ಒಂದು ಸುದೀರ್ಘವಾದ ವಿಡಿಯೋ ಮಾಡೋ ಪ್ರಯತ್ನ ಮಾಡ್ತೇನೆ। ಹೀಗೆ ನಾವು ಅರುಣಗಿರಿನಾಥರ್ ದರ್ಶನ ಮಾಡಿಕೊಂಡು ಸ್ವಲ್ಪ ಮುಂದೆ ಬಂದರೆ ನಮ್ಮ ಎಡ ಭಾಗದಲ್ಲಿ ಕಾಣುವ ದೇವಾಲಯವೇ ಕಂಬತ್ ಇಳೆಯನಾರ್ ದೇವಾಲಯ। ಇಲ್ಲಿನ ಕುಮಾರಸ್ವಾಮಿಯನ್ನು ಕಂಬೋದ್ಭವ ಕುಮಾರಸ್ವಾಮಿ ಅಂತ ಕರೀತಾರೆ। ಇಲ್ಲಿನ ಕುಮಾರಸ್ವಾಮಿ ಸ್ತಂಭದಿಂದ ಉದ್ಭವವಾದರು ಎಂದು ಹೇಳಲಾಗಿದೆ। ಪ್ರೌಢರಾಯರ ಆಳ್ವಿಕೆಯಲ್ಲಿ ಅವರ ಸಂಸ್ಥಾನದಲ್ಲಿ ಸಂಬಂಧನೆಂಬ ಅಹಂಕಾರಿ ಸ್ವಾರ್ಥಿ ಕವಿಯೊಬ್ಬನಿದ್ದ, ಆತ ಕಾಳಿ ಉಪಾಸಕ। ಇದಕ್ಕೂ ಮುಂಚೆ ನಾನು ನಿಮಗೆ ತಿಳಿಸಿದ ಅರುಣಗಿರಿನಾಥರ್ ಎಂದರೆ ಅವನಿಗೆ ಅಸೂಯೆ ಇತ್ತು। ಆ ಅಸೂಯೆ ಪರಾಕಾಷ್ಠಕ್ಕೆ ತಲುಪಿದಾಗ ನಾನು ಕಾಳಿ ದೇವಿಯನ್ನು ಪ್ರತ್ಯಕ್ಷ ಮಾಡುತ್ತೇನೆ, ಅರುಣಗಿರಿನಾಥರ್ ನಿಜವಾದ ಭಕ್ತನೇ ಆಗಿದ್ದರೆ ಕುಮಾರಸ್ವಾಮಿಯನ್ನು ಪ್ರತ್ಯಕ್ಷ ಮಾಡಲಿ ಎಂಬ ಸವಾಲ್ ಹಾಕಿದ। ಅರುಣಗಿರಿನಾಥರ್ ಬೇಡವೆಂದರೂ ಕೇಳುವುದಿಲ್ಲ. ಈ ಸಂಘಟನೆ ಪ್ರೌಢರಾಯರ ಸಮ್ಮುಖದಲ್ಲೇ ನಡೆಯಿತು. ಈ ಪೈಪೋಟಿಯಲ್ಲಿ ಕಾಳಿದೇವಿ ಪ್ರತ್ಯಕ್ಷವಾಗದಿದ್ದರೂ ಅರುಣಗಿರಿನಾಥರ್ ಉಪಾಸನಾ ಶಕ್ತಿಯಿಂದ ಒಂದು ಕೀರ್ತನೆ ಹಾಡಿದ ನಂತರ ಕುಮಾರಸ್ವಾಮಿ ಸ್ತಂಭದಿಂದ ಪ್ರತ್ಯಕ್ಷನಾಗುತ್ತಾನೆ. ಈ ಸಂಘಟನೆಯಲ್ಲಿ ಕುಮಾರಸ್ವಾಮಿಯ ಶಕ್ತಿವಂತ ರೂಪವನ್ನು ನೋಡಲಾರದೆ ಪ್ರೌಢರಾಯರು ಕಣ್ಣುಗಳನ್ನು ಕಳೆದುಕೊಳ್ಳುತ್ತಾರೆ. ಕಂಬದಿಂದ ಉದ್ಭವವಾದ ಕುಮಾರಸ್ವಾಮಿಯಾದ ಕಾರಣ ಈ ಕಂಬದ ಸುತ್ತಲೂ ದೇವಾಲಯವನ್ನು ನಿರ್ಮಾಣ ಮಾಡಿ ಆ ದೇವಾಲಯವನ್ನು ಕಂಬತ್ ಎಳೆನಾರ್ ಎಂದು ಕರೆಯುತ್ತಾರೆ. ಈ ದೇವಾಲಯದ ಹಿಂದೆ ಒಂದು ಮಂಟಪವಿದೆ. ಇದನ್ನು ಮಲೈಕಾಪು ಮಂಟಪ ಎನ್ನುತ್ತಾರೆ. ಆಷಾಢ ಮಾಸದಲ್ಲಿ ಅಮ್ಮನವರಿಗೆ ಇಲ್ಲಿ ಬಳೆಗಳ ಉತ್ಸವ ಮಾಡುತ್ತಾರೆ. ಆ ಸಮಯದಲ್ಲಿ ಅಮ್ಮನವರಿಗೆ ತೊಡಿಸಿದ ಬಳೆಗಳಲ್ಲಿ ಒಂದಾದರೂ ಸಂಪಾದಿಸಲು ಸಾಧ್ಯವಾದರೆ ಬಹಳ ಶ್ರೇಷ್ಠವೆಂದು ಹೇಳುತ್ತಾರೆ. ಇದರಿಂದ ಮಹಿಳೆಯರು ಸೌಭಾಗ್ಯವಂತರಾಗುತ್ತಾರೆ ಎಂಬ ದೃಢವಾದ ನಂಬಿಕೆ ಇದೆ. ಈ ಮಂಟಪದ ಎಡಭಾಗದಲ್ಲಿ ಒಂದು ಕಲ್ಯಾಣಿ ಇದೆ. ಇದನ್ನು ಶಿವತೀರ್ಥಂ ಎಂದು ಕರೆಯುತ್ತಾರೆ. ಪುರಾಣಗಳಲ್ಲಿ ಇದರ ಉಲ್ಲೇಖವಿದೆ. ಆದರೆ ಇದು ಕಾಲಗರ್ಭದಲ್ಲಿ ಕಣ್ಮರೆಯಾಗಿತ್ತು. ಮಂಗಯಾರ್ ಅರಸಿ ಎಂಬ ರಾಣಿಯ ಕೋರಿಕೆಯ ಮೇರೆಗೆ ಒಬ್ಬ ರಾಜ ಇಲ್ಲೊಂದು ದೊಡ್ಡ ತಟಾಕವನ್ನು ತೊಡಿಸಿ ಈ ತೀರ್ಥವನ್ನು ನಿರ್ಮಿಸಿದ ಎಂಬ ಚರಿತ್ರೆ ಇದೆ. ಈ ರಾಣಿಯನ್ನು ತಿರುಮಲಾಂಬಾ ಎಂದು, ಈ ತೀರ್ಥವನ್ನು ತಿರುಮಲಾಂಬಾ ತೀರ್ಥವೆಂದು ಕರೆಯುತ್ತಾರೆ. ಇಲ್ಲಿಂದ ನಾವು ನೋಡಬೇಕಾದ ಮುಂದಿನ ಪ್ರದೇಶ 1000 ಸ್ತಂಭಗಳ ಮಂಟಪ. ಇದನ್ನು ಕೂಡ ಕೃಷ್ಣ ದೇವರಾಯರು ನಿರ್ಮಿಸಿದ್ದು. ಬಹಳ ಅದ್ಭುತವಾದ ಶಿಲ್ಪಕಲೆಗಳು, ಕೆತ್ತನೆಗಳು, 64 ನಾಯ್ನಾರ್ಗಳ ಮೂರ್ತಿಗಳು ಇರುವ ಅದ್ಭುತವಾದ ಬೃಹತ್ ಮಂಟಪವಿದು. ಇಷ್ಟು ಬೃಹದಾಕಾರದಲ್ಲಿ ನಿರ್ಮಿಸಿರುವ ಉದ್ದೇಶ ಆ ಕಾಲದಲ್ಲಿ ಕ್ಷಾಮ, ಬರ ಅಥವಾ ಪ್ರಕೃತಿ ವೈಪರೀತ್ಯ ಬಂದಾಗ ಊರಿನ ಜನರಿಗೆ ನಿವಾಸ ಕಲ್ಪಿಸುವ ಉದ್ದೇಶ ಒಂದಾದರೆ, ಭಜನೆ, ಸತ್ಸಂಗ, ಆಧ್ಯಾತ್ಮಿಕ ಕಾರ್ಯಕಲಾಪಗಳು ಮಾಡುವುದು ಇನ್ನೊಂದು ಉದ್ದೇಶವಾಗಿತ್ತು. ಈ ಮಂಟಪವನ್ನು ನೋಡಿದಾಗ ಕೃಷ್ಣದೇವರಾಯರ ವೈಭವ, ಮುಂದಾಲೋಚನೆ, ಸಮಾಜದ ಬಗ್ಗೆ ಅವರಿಗಿದ್ದ ಕಾಳಜಿಯ ಬಗ್ಗೆ ನಮಗೆ ತಿಳಿಯುತ್ತದೆ. ವಿಪರ್ಯಾಸವೇನೆಂದರೆ ಪ್ರಾತಃ ಸ್ಮರಣೀಯರಾದ ಕೃಷ್ಣದೇವರಾಯರ ಚರಿತ್ರೆಯ ಬಗ್ಗೆ ಇಂದಿನ ಪೀಳಿಗೆಗೆ ತಿಳಿಸುವ ಪ್ರಯತ್ನ ನಡೆಯದೇ ಇರುವುದು. ಇದೇ 1000 ಸ್ತಂಭಗಳ ಮಂಟಪದಲ್ಲಿ ಒಂದು ಮೂಲೆಗೆ ಒಬ್ಬ ಮಹಾನ್ ಸಿದ್ಧರ ಜೀವ ಸಮಾಧಿ ಇದೆ. ಇದನ್ನೇ ಪಾತಾಳ ಲಿಂಗ ಎನ್ನುತ್ತಾರೆ. ಕೃಷ್ಣದೇವರಾಯರ ಕಾಲಕ್ಕೂ ಮುಂಚೆಯೇ ಈ ಪ್ರದೇಶವಿತ್ತು. ಇದನ್ನು ರಾಯರು 500 ಚಿನ್ನದ ನಾಣ್ಯಗಳನ್ನು ಕೊಟ್ಟು ಖರೀದಿಸಿ ಜೀರ್ಣೋದ್ಧಾರ ಮಾಡಿದ್ದರು ಎಂಬ ಶಾಸನವಿದೆ. ನಂತರದ ಕಾಲದಲ್ಲಿ ರಮಣ ಮಹರ್ಷಿಗಳು ಇಲ್ಲಿಗೆ ಬಂದು ದೀರ್ಘವಾದ ಧ್ಯಾನಕ್ಕೆ ಕೂತಿದ್ದರು. ಆಗ ಈ ಪ್ರದೇಶ ಬಹಳ ಶಿಥಿಲಾವಸ್ಥೆಯಲ್ಲಿತ್ತು. ಇಲ್ಲಿ ಕೂತಾಗಲೇ ರಮಣರ ತೊಡೆಗೆ ಹುಳ ಹುಪಟೆಗಳು ಕಡೆದು ರಕ್ತ ಹೆಪ್ಪುಗಟ್ಟಿತ್ತು. 1947ರಲ್ಲಿ ಈ ಪ್ರದೇಶವನ್ನು ರಮಣಾಶ್ರಮ ಜೀರ್ಣೋದ್ಧಾರ ಮಾಡಿತ್ತು. ಈ ದೇವಾಲಯದ ಸುತ್ತಲೂ ರಮಣ ಮಹರ್ಷಿಗಳ ಜೀವನಕ್ಕೆ ಸಂಬಂಧ ಹಲವಾರು ಅದ್ಭುತ ಚಿತ್ರಪಟಗಳನ್ನು ನೀವು ಕಾಣಬಹುದು. ಭಗವಾನ್ ರಮಣ ಮಹರ್ಷಿಗಳ ಗುರುತುಗಳನ್ನು ಕಾಪಾಡುವ ವಿಷಯಕ್ಕೆ ಬಂದಾಗ ರಮಣಾಶ್ರಮದ ಶ್ರದ್ಧೆ, ಕೃಷಿ ಅನಿರ್ವಚನೀಯ. ಈ ಪ್ರದೇಶದಿಂದ ಆಚೆ ಬಂದರೆ ನಿಮಗೆ ಒಂದು ದೊಡ್ಡ ನಂದಿಯ ವಿಗ್ರಹವನ್ನು ಒಂದು ಮಂಟಪದಲ್ಲಿ ಕಾಣಬಹುದು. ಇದನ್ನು ಪ್ರತಿಷ್ಠಾಪಿಸಿದ್ದು ಬಲ್ಲಾಳ ಮಹಾರಾಜ. ಪ್ರತಿ ಮಾಸ 13ನೇ ದಿನ ಅರುಣಾಚಲದಲ್ಲಿರುವ ಪ್ರತಿ ನಂದಿಗೂ ಅಭಿಷೇಕ, ಪೂಜೆ, ಅಲಂಕಾರ, ನೈವೇದ್ಯಗಳು ಬಹಳ ಅದ್ಧೂರಿಯಿಂದ ನಡೆಸಲಾಗುತ್ತದೆ. ಆ ಸಮಯದಲ್ಲಿ ನಂದಿಯ ದರ್ಶನವನ್ನು ಪಡೆದರೆ ಬಹಳ ಅದ್ಭುತ ಫಲಿತಗಳನ್ನು ಕೊಡುತ್ತದೆ ಎಂದು ಹಿರಿಯರು ಹೇಳ್ತಾರೆ. ಈ ಬೃಹತ್ ನಂದಿಯ ನಂತರ ದೇವಾಲಯದ ಪ್ರತಿ ಪ್ರಾಕಾರದಲ್ಲೂ ಒಂದೊಂದು ನಂದಿಯ ವಿಗ್ರಹವನ್ನು ಪ್ರತಿಷ್ಠಾಪಿಸಲಾಗಿದೆ. ಇಲ್ಲಿಂದ ಮುಂದೆ ಹೋದರೆ ನಿಮಗೆ ಕಾಣುವುದೇ ಭಲ್ಲಾಳ ಗೋಪುರ. ಇಲ್ಲಿ ನಿಮ್ಮ ಬಲ ಭಾಗದಲ್ಲಿ ಕಾಣುವುದು ಗೋಪುರ ಸುಬ್ರಹ್ಮಣ್ಯ ಸ್ವಾಮಿ ಆಲಯ. ಗೋಪುರದ ಮುಂಭಾಗದಲ್ಲೇ ಈ ಆಲಯವಿರುವುದಕ್ಕೆ ಒಂದು ಚರಿತ್ರೆ ಇದೆ. ಅರುಣಗಿರಿನಾಥರ್ ಬಗ್ಗೆ ಹೇಳಿದ್ನ, ಆತ ಜ್ಞಾನೋದಯಕ್ಕೆ ಮುಂಚೆ ವಿಪರೀತವಾದ ವೇಶ್ಯಾಲೋಲನಾಗಿರುತ್ತಾನೆ. ಆತನ ಅಕ್ಕ ಮದುವೆ ಮಾಡಿದರೂ ಹೆಂಡತಿಯನ್ನು ಬಿಟ್ಟು ಸದಾ ಪರಸ್ತ್ರೀ ಸಾಂಗತ್ಯದಲ್ಲೇ ಮುಳುಗಿರುತ್ತಾನೆ. ಒಂದು ಬಾರಿ ತನ್ನ ಕಾಮ ದಾಹವನ್ನು ತೀರಿಸಿಕೊಳ್ಳಲು ತನ್ನ ಅಕ್ಕನ ಬಳಿ ಹಣ ಕೇಳುತ್ತಾನೆ. ಅಕ್ಕ ಹಣ ಇಲ್ಲವೆಂದು ಹೇಳಿದರೂ ಆಕೆಯನ್ನು ಪೀಡಿಸಲು ಶುರು ಮಾಡ್ತಾನೆ. ಆತನ ವರ್ತನೆಗೆ ಬೇಸತ್ತ ಅರುಣಗಿರಿನಾಥರ್ನ ಅಕ್ಕ, ನನ್ನ ಬಳಿ ನಿನಗೆ ಕೊಡಲು ಹಣವಿಲ್ಲ, ನಿನಗೆ ಬೇಕಾದ್ದು ಸ್ತ್ರೀಕಾಂಕ್ಷೆ ತಾನೆ, ನಿನ್ನ ಕಾಮ ದಾಹವನ್ನು ನನ್ನಲ್ಲೇ ತೀರಿಸಿಕೊ ಎಂದು ಹೇಳ್ತಾಳೆ. ಈ ಮಾತನ್ನು ಕೇಳಿ ಅರುಣಗಿರಿನಾಥರ್ಗೆ ದಿಗ್ಭ್ರಾಂತಿಯಾಗುತ್ತದೆ. ತನ್ನ ತಪ್ಪು ಅರಿವಾಗುತ್ತದೆ. ತಾನು ಮಾಡಿದ ಮಹಾ ತಪ್ಪಿಗೆ ಪ್ರಾಯಶ್ಚಿತ ಮಾಡಿಕೊಳ್ಳುವ ಉದ್ದೇಶದಿಂದ ಭಲ್ಲಾಳ ಗೋಪುರದ ಮೇಲೇರಿ ಅಲ್ಲಿಂದ ಬಿದ್ದು ದೇಹ ತ್ಯಾಗ ಮಾಡಲು ನಿರ್ಧರಿಸಿ ಗೋಪುರದಿಂದ ನೆಗೆಯುತ್ತಾನೆ. ತಕ್ಷಣ ಸುಬ್ರಹ್ಮಣ್ಯ ಸ್ವಾಮಿ ಪ್ರತ್ಯಕ್ಷನಾಗಿ ಆತನನ್ನು ಕಾಪಾಡಿ ಆತನ ನಾಲಿಗೆಯ ಮೇಲೆ ಬೀಜಾಕ್ಷರಗಳನ್ನು ಬರೆಯುತ್ತಾರೆ. ಆ ಕ್ಷಣದಿಂದ ಪೂರ್ವಜನ್ಮ ವಾಸನಾಲೋಪವೆಲ್ಲ ಹೋಗಿ ಉಪಾಸನಾ ಜೀವನವನ್ನು ಮುಂದುವರಿಸುತ್ತಾರೆ ಅರುಣಗಿರಿನಾಥರ್. ಸುಬ್ರಹ್ಮಣ್ಯ ಸ್ವಾಮಿ ಕಾಪಾಡಿದ ಜಾಗದಲ್ಲೇ ನಿರ್ಮಿಸಿದ ದೇವಾಲಯವಿದು. ಆದ್ದರಿಂದ ಇದನ್ನು ಗೋಪುರ ಸುಬ್ರಹ್ಮಣ್ಯ ಸ್ವಾಮಿ ಆಲಯ ಅಂತಾರೆ. ಈ ಆಲಯದಲ್ಲಿ ಅರುಣಗಿರಿನಾಥರ್ ವಿಗ್ರಹವೂ ಇರುತ್ತದೆ. ಇಲ್ಲಿಂದ ಆಚೆ ಬಂದರೆ ನಿಮ್ಮ ಎಡಭಾಗದಲ್ಲಿ ಕಾಣುವ ದೇವಾಲಯವೇ ಕಲ್ಯಾಣ ಸುಂದರೇಶ್ವರ ಆಲಯ. ಹೆಸರೇ ಹೇಳುತ್ತಿರುವ ಹಾಗೆ ಇಲ್ಲಿ ಮದುವೆಯಾದ ದಂಪತಿಗಳಿಗೆ ಅದ್ಭುತವಾದ ಸಖ್ಯತೆ ಏರ್ಪಡುತ್ತದೆ ಎಂದು, ಹಾಗೂ ದಾಂಪತ್ಯ ಜೀವನದಲ್ಲಿ ಯಾರಿಗಾದರೂ ಸಮಸ್ಯೆ ಇದ್ದರೆ ಇಲ್ಲಿಗೆ ಬಂದು ಅರ್ಚನೆ ಮಾಡಿಸಿದರೆ ಸಾಕು, ಬೇಗ ಅಪಾರ್ಥಗಳೆಲ್ಲ ಸರಿಹೋಗಿ ದಾಂಪತ್ಯ ಜೀವನ ಸರಿ ಹೋಗುತ್ತದೆ ಎಂದು ಅಪಾರ ನಂಬಿಕೆ. ಅರುಣಾಚಲ ದೇವಾಲಯದವರು ನಿರ್ವಹಿಸುವ ಸಾಮೂಹಿಕ ವಿವಾಹಗಳು ನಡೆಯುವ ಸ್ಥಳವೂ ಇದೆ. ಇನ್ನು ಇಲ್ಲಿಂದ ಆಚೆ ಬಂದರೆ ನಿಮಗೆ ಕಾಣುವುದು ಭಲ್ಲಾಳ ಗೋಪುರ. ಈ ಗೋಪುರವನ್ನು ನಿರ್ಮಿಸಿದ್ದು ಮಹಾಶಿವಭಕ್ತನಾದ ಭಲ್ಲಾಳ ಮಹಾರಾಜ. ಈತನ ಚರಿತ್ರೆಯನ್ನು ವಿವರಿಸಲು ಒಂದು ಪೂರ್ತಿ ಎಪಿಸೋಡ್ ಅನ್ನೇ ಮಾಡಬೇಕಾಗುತ್ತದೆ. ಈ ಆಲಯದಲ್ಲಿ ಬಹುಪಾಲು ನಿರ್ಮಾಣಗಳನ್ನು ಮಾಡಿದ್ದು ಈತನೇ. ಸಾಕ್ಷಾತ್ ಪರಶಿವನೇ ಪ್ರತಿ ವರ್ಷ ಈತನ ಶ್ರಾದ್ದ ಕರ್ಮ ಮಾಡುತ್ತಾ ಬಂದಿದ್ದಾನೆ ಎಂದರೆ ಅರ್ಥ ಮಾಡಿಕೊಳ್ಳಿ ಈತ ಎಷ್ಟು ದೊಡ್ಡ ಕಾರಣ ಜನ್ಮನು. ಗೋಪುರದಿಂದ ಇನ್ನೊಂದು ಪ್ರಾಕಾರಕ್ಕೆ ಪ್ರವೇಶ ಮಾಡಿದರೆ ನಿಮ್ಮ ಎಡಭಾಗಕ್ಕೆ ಸಿಗುವುದೇ ಕಾಲಭೈರವನ ಆಲಯ. 8 ಭುಜಗಳೊಂದಿಗೆ ಬಹಳ ಉಗ್ರ ಸ್ವರೂಪಿಯಾಗಿ ಕಾಣುವ ಮಹಾಶಕ್ತಿವಂತ ಮೂರ್ತಿ ನಮ್ಮ ಕಾಲಭೈರವನದ್ದು. ಇಲ್ಲಿ ಭಕ್ತಿಯಿಂದ ಪ್ರಾರ್ಥನೆ ಮಾಡಿದರೆ ಶತ್ರು ಬಾಧೆಯಿಂದ ನರಳಾಡುತ್ತಿದ್ದವರಿಗೆ ಅತ್ಯಂತ ಶೀಘ್ರವಾಗಿ ಪ್ರತಿಫಲ ಸಿಗುವ ಶಕ್ತಿವಂತ ದೇವಾಲಯವಿದು. ಟಿಪ್ಪು ಸುಲ್ತಾನ್ ತಿರುವಣ್ಣಾಮಲೆಯಲ್ಲಿರುವ ಹಲವಾರು ದೇವಾಲಯಗಳನ್ನು ಸರ್ವನಾಶ ಮಾಡಿದ. ಆದರೆ ಅರುಣಾಚಲ ಶಿವನ ದೇವಾಲಯವನ್ನು ಮುಟ್ಟಲು ಸಾಧ್ಯವಾಗಿಲ್ಲ. ಕಾರಣ ಈ ಕಾಲಭೈರವನೇ. ಈ ಆಲಯದ ಪಕ್ಕದಲ್ಲಿ ಇರುವ ತೀರ್ಥವೇ ಬ್ರಹ್ಮತೀರ್ಥ. ಅತ್ಯಂತ ಪವಿತ್ರವಾದ ತೀರ್ಥವಿದು ಎಂದು ಪುರಾಣಗಳಲ್ಲಿ ಉಲ್ಲೇಖಿಸಲಾಗಿದೆ. ಇಲ್ಲಿ ಸ್ನಾನ ಮಾಡಿದರೆ ಅತ್ಯಂತ ಶ್ರೇಷ್ಠ. ಆದರೆ ಕೆಲವು ವರ್ಷಗಳಿಂದ ಇದರ ಪಾವಿತ್ರತೆಯನ್ನು ಹಾಗೂ ಶುಭ್ರತೆಯನ್ನು ಕಾಪಾಡಲು ಇದರ ಪ್ರವೇಶವನ್ನು ನಿಷೇಧಿಸಿದ್ದಾರೆ. ನಿಮಗೆ ಕೈಲಾದರೆ ಈ ತೀರ್ಥದ ನೀರನ್ನು ತಲೆಗೆ ಸಂಪ್ರೋಕ್ಷಣೆ ಮಾಡಿಕೊಳ್ಳಿ. ಈ ತೀರ್ಥದ ಮುಂದಿರುವುದೇ ಬ್ರಹ್ಮಲಿಂಗ. ನಿಜಕ್ಕೆ ಎಲ್ಲರೂ ಗಿರಿ ಪ್ರದಕ್ಷಿಣೆಯನ್ನು ದೇವಾಲಯದ ಹೊರಗಿರುವ ಇಂದ್ರಲಿಂಗದಿಂದ ಶುರು ಮಾಡ್ತಾರೆ. ಆದರೆ ನಾವು ಗಿರಿ ಪ್ರದಕ್ಷಿಣೆಯನ್ನು ಶುರು ಮಾಡಬೇಕಾದ ಸರಿಯಾದ ಸ್ಥಳ ಈ ಬ್ರಹ್ಮಲಿಂಗದಿಂದ. ಈ ಬ್ರಹ್ಮತೀರ್ಥದ ಗೋಡೆಯ ಮೇಲೆ ಅರುಣಗಿರಿನಾಥರ್ ವಿಗ್ರಹವನ್ನು ನೋಡುವುದು ಮರೆಯಬೇಡಿ. ಹಾಗೆ ಸ್ವಲ್ಪ ಮುಂದೆ ಹೋದರೆ ನಿಮಗೆ ದಕ್ಷಿಣದ ಗೋಪುರ ಕಾಣುತ್ತದೆ. ಅಲ್ಲೇ ಪಕ್ಕದಲ್ಲೇ ನೀವು ಒಂದು ಗೋಶಾಲೆಯನ್ನು ಕಾಣಬಹುದು. ಅದರೊಳಗೆ ಒಬ್ಬ ಮಹಾಸಿದ್ಧರ ಸಜೀವ ಸಮಾಧಿ ಇದೆ. ಇವರನ್ನು ಇಡೈಕಾಟ್ಟು ಸಿದ್ಧರ್ ಎಂದು ಕರೆಯುತ್ತಾರೆ. 18 ಮಹಾಸಿದ್ಧರಲ್ಲಿ ಇವರು ಒಬ್ಬರು. ಇವರ ಬಗ್ಗೆಯೂ ಮುಂದೆ ಒಂದು ವಿವರವಾದ ವಿಡಿಯೋ ಮಾಡುವ ಪ್ರಯತ್ನ ಮಾಡೋಣ. ಸದ್ಯಕ್ಕೆ ದೂರದಿಂದಲೇ ಇವರಿಗೆ ನಮಸ್ಕರಿಸಿ ಮುಂದುವರೆದರೆ ನಮಗೆ ಉತ್ತರದ ಗೋಪುರ ಕಾಣುತ್ತದೆ. ಇದನ್ನೇ ಅಮ್ಮಣ್ಣಿ ಅಮ್ಮನ್ ಗೋಪುರ ಎಂದು ಕರೆಯುತ್ತಾರೆ. ಅಮ್ಮಣ್ಣಿ ಅಮ್ಮನ್ ಎಂಬ ಈ ಮಹಾ ತಾಯಿ 171 ಅಡಿ ಎತ್ತರವಿರುವ ಗೋಪುರವನ್ನು ಕಟ್ಟಲು ಪಟ್ಟ ಶ್ರಮ ಅನಿರ್ವಚನೀಯ. ಈ ಕಥೆಗಳ ಬಗ್ಗೆಯೂ ಮುಂದೊಂದು ದಿನ ಖಂಡಿತ ವಿಡಿಯೋ ಮಾಡೋ ಪ್ರಯತ್ನ ಮಾಡ್ತೇನೆ. ಅಲ್ಲಿಂದ ಮುಂದುವರೆದರೆ ನಾವು ದೇವಾಲಯದ ಇನ್ನೊಂದು ಪ್ರಾಕಾರಕ್ಕೆ ಹೋಗುತ್ತೇವೆ. ಹೋಗುವ ಮುನ್ನ ನಮಗೆ ಕಾಣುವ ಇನ್ನೊಂದು ಗೋಪುರವೇ ಕಿಳಿಗೋಪುರ. ಅದರೊಳಗೆ ಹೋದರೆ ನಿಮ್ಮ ಬಲಭಾಗದಲ್ಲಿ ಒಂದು ಮೋಹಿನಿಯ ಗೊಂಬೆ ಕಾಣುತ್ತದೆ. ಹಿರಿಯರು ಹೇಳುವುದೇನೆಂದರೆ ನಾವು ದೇವಾಲಯದ ಒಳಗೆ ಪ್ರವೇಶ ಮಾಡುವ ಮುನ್ನ ಈ ಮೋಹಿನಿಯ ದರ್ಶನ ಮಾಡಿ ನಮ್ಮಲ್ಲಿರುವ ಲೌಕಿಕ ಮೋಹಗಳನ್ನು, ಕಾಮವನ್ನು ಬಿಟ್ಟು ಹೋಗಿ ಅರುಣಾಚಲನ ದರ್ಶನ ಪಡೆದು ಹಿಂತಿರುಗಿ ಬರುವಾಗ ಈ ಮೋಹಿನಿಯನ್ನು ನೋಡದೆ ಬರಬೇಕಾಗಿ ಹೇಳಿದ್ದಾರೆ. ಹಾಗೆ ನಾವು ಕಿಳಿ ಗೋಪುರವನ್ನು ನೋಡಿದಾಗ ಈ ಗೋಪುರದ ಮೇಲೆ ದೊಡ್ಡ ಗಿಳಿಗಳ ಬೊಂಬೆಯನ್ನು ಕಾಣಬಹುದು. ಅದೇನೆಂದರೆ ಈ ಮುಂಚೆ ಹೇಳಿದ ಅರುಣಗಿರಿನಾಥರ್ ಒಂದು ಬಾರಿ ತನ್ನ ಶರೀರವನ್ನು ಬಿಟ್ಟು ಗಿಳಿಯೊಳಗೆ ಪರಕಾಯ ಪ್ರವೇಶ ಮಾಡಿದಾಗ ಸಂಬಂಧನ್ ಎಂಬಾತ ಆತನ ಶರೀರವನ್ನು ಸುಟ್ಟು ಹಾಕ್ತಾನೆ. ಆಗಿನಿಂದ ಅರುಣಗಿರಿನಾಥರ್ ಗಿಳಿಯ ರೂಪದಲ್ಲೇ ಇರುತ್ತಿದ್ದಾರೆ ಎಂಬ ನಂಬಿಕೆ. ಸರಿಯಾದ ಉಪಾಸನಾ ಶಕ್ತಿ ಇದ್ದರೆ ಈಗಲೂ ಸುಬ್ರಹ್ಮಣ್ಯ ಸ್ವಾಮಿ ದೇವಾಲಯದ ಬಳಿ ಅವರನ್ನು ಸೂಕ್ಷ್ಮ ಶರೀರದಲ್ಲಿ ದರ್ಶಿಸಬಹುದು ಎಂತಾರೆ ಹಿರಿಯರು. ಕಿಳಿಗೋಪುರದ ಒಳಗೆ ಹಾದು ಹೋದರೆ ಎಡಭಾಗದಲ್ಲಿ ಒಂದು ಪಗಡೆ ಮರವಿರುತ್ತದೆ. ಇದು ದೇವಾಲಯದ ಸ್ಥಳ ವೃಕ್ಷ. ಇಲ್ಲೊಂದು ವಿಚಿತ್ರವಿದೆ. ಅದೇನೆಂದರೆ ಈ ಪ್ರದೇಶದಿಂದ ನೋಡಿದರೆ ದೇವಾಲಯದ ಎಲ್ಲ ಪ್ರಾಕಾರಗಳಲ್ಲೂ ಇರುವ ಎಲ್ಲ ಗೋಪುರಗಳನ್ನು ನಾವು ಕಾಣಬಹುದು. ನಮ್ಮ ಪೂರ್ವಜರ ನಿರ್ಮಾಣ ಕೌಶಲ್ಯತೆಯನ್ನು ನೋಡಿದರೆ ಎಲ್ಲರಿಗೂ ಆಶ್ಚರ್ಯವಾಗುವುದು ಖಚಿತ. ಹಾಗೆ ಪ್ರದಕ್ಷಿಣಾ ಮಾರ್ಗವಾಗಿ ಹೋದರೆ ಆಲಯದ ಹಿಂಭಾಗದಲ್ಲಿ ಒಂದು ಮಂಟಪವಿದೆ. ಅದನ್ನೇ ಅರುಣಗಿರಿ ಯೋಗಿ ಮಂಟಪ ಎಂದು ಕರೆಯುತ್ತಾರೆ. ಇದು ಬಹಳ ಶಕ್ತಿವಂತ ಪ್ರದೇಶ. ಕಾರಣ ಅರುಣಾಚಲದಲ್ಲಿ ಆ ಪರಮೇಶ್ವರ 3 ರೂಪಗಳಲ್ಲಿ ಇರ್ತಾನೆ. ಒಂದು ಆಲಯದಲ್ಲಿ ಶಿವಲಿಂಗವಾಗಿ, 2 ಅರುಣಗಿರಿಯ ರೂಪದಲ್ಲಿ, ಹಾಗೂ 3ನೇಯದ್ದು ಅರುಣಗಿರಿನಾಥನಾಗಿ ಗಿರಿಯ ಮೇಲೆ ದಕ್ಷಿಣಾಮೂರ್ತಿ ಸ್ವರೂಪದಲ್ಲಿ. ಈ ಮಂಟಪದಲ್ಲಿ ಅರುಣಗಿರಿನಾಥ ನಾಥನ ವಿಗ್ರಹ ಕಾಣಬಹುದು. ಅದರ ಹಿಂದೆ ಗಿರಿಯ ಮೇಲೆ ತಲುಪಲು ಹಾಗೂ ಅರುಣಾಚಲದಲ್ಲೇ ಇರುವ ಇನ್ನೊಂದು ದೇವಾಲಯಕ್ಕೆ ಹೋಗಲು ಒಂದು ಸುರಂಗ ಮಾರ್ಗವಿದೆ ಎಂದು ಹೇಳ್ತಾರೆ. ಇದರ ಮುಖಾಂತರವೇ ಸಾಧು ಸತ್ಪುರುಷರು ತಮ್ಮ ಸೂಕ್ಷ್ಮ ಶರೀರದ ಮುಖಾಂತರ ಪ್ರಯಾಣಿಸುತ್ತಾರೆ ಎಂಬ ನಂಬಿಕೆ ಇದೆ. ಅರುಣಾಚಲದಲ್ಲಿ ಇಂಥ ಸುರಂಗ ಮಾರ್ಗಗಳು ಹಲವಾರಿದ್ದವು. ಅದರಲ್ಲಿ ಬಹುತೇಕ ಎಲ್ಲವನ್ನೂ ರಮಣ ಮಹರ್ಷಿಗಳು ಗುರುತಿಸಿ ಮುಚ್ಚಿಸಿದ್ದರು. ಇದರ ನಂತರ ನೀವು ಪಶ್ಚಿಮ ಗೋಪುರದ ಕಡೆಗೆ ಹೋದರೆ ನಿಮಗೆ 3 ಸಣ್ಣ ದೇವಾಲಯಗಳು ಕಾಣುತ್ತದೆ. ಅದರಲ್ಲಿ ಮೊದಲ ದೇವಾಲಯವನ್ನು ಪಾದ ಮಂಟಪ ಎಂದು ಕರೆಯುತ್ತಾರೆ. ಲಿಂಗಾಕಾರವನ್ನು ತೆಗೆದುಕೊಳ್ಳುವ ಮುನ್ನ ಇದೇ ಜಾಗದಲ್ಲಿ ಆ ಅರುಣಾಚಲೇಶ್ವರನು ಮೊದಲು ತನ್ನ ಪಾದವನ್ನಿಟ್ಟಿದ್ದು. ಈ ಮಹಾದ್ಭುತ ಪ್ರದೇಶದಲ್ಲಿ ನಮ್ಮ ಪ್ರಾರ್ಥನೆಗಳನ್ನು ಮುಗಿಸಿ ಮುಂದುವರೆದರೆ ಅಲ್ಲೇ ಪಕ್ಕದಲ್ಲಿ ಇನ್ನೊಂದು ಚಿಕ್ಕ ದೇವಾಲಯವಿದೆ. ಇದನ್ನು ಸ್ಥೂಲ ಸೂಕ್ಷ್ಮ ಆಲಯ ಎಂದು ಕರೆಯುತ್ತಾರೆ. ಹೆಸರೇ ಹೇಳುವ ಹಾಗೆ ಆಲಯದ ಒಳಗೆ ಅರುಣಾಚಲೇಶ್ವರನು ಸ್ಥೂಲ ರೂಪದಲ್ಲಿ ಇದ್ದರೆ ಇಲ್ಲಿ ಸೂಕ್ಷ್ಮ ರೂಪದಲ್ಲಿ ಇರುತ್ತಾನೆ. ಗಿರಿ ಪ್ರದಕ್ಷಿಣೆಯನ್ನು ಮಾಡಲಾಗದವರು ಈ ಆಲಯಕ್ಕೆ 11 ಪ್ರದಕ್ಷಿಣೆ ಮಾಡಿದರೆ ಗಿರಿ ಪ್ರದಕ್ಷಿಣೆ ಮಾಡಿದಷ್ಟೇ ಪುಣ್ಯ ಬರುತ್ತದೆ. ವಿಚಿತ್ರವೇನೆಂದರೆ ಗರ್ಭಾಲಯದಲ್ಲಿ ಶಿವಲಿಂಗಕ್ಕೆ ಅಭಿಷೇಕ ಮಾಡಿದರೆ ಈ ಆಲಯದಲ್ಲಿ ನಿಂತಿರುವ ಶಿವ ಮೂರ್ತಿಯ ಮೇಲೆ ನೀರಿನ ಬಿಂದುಗಳು ಏರ್ಪಡುತ್ತದೆ. ಅಲ್ಲಿಂದ ಮತ್ತೆ ಒಳಗೆ ಪ್ರವೇಶಿಸಿದರೆ ನಾವು ನೋಡಬೇಕಾದ ಇನ್ನೊಂದು ಆಲಯ ಅಪಿತಕುಚಾಂಬ ಅಮ್ಮನವರ ಆಲಯ. ನಯನ ಮನೋಹರವಾದ ಪ್ರಸನ್ನ ಸ್ವರೂಪದಲ್ಲಿ ಮಾತೃ ಮೂರ್ತಿಯಾಗಿ ನಿಂತಿರುವ ಅಮ್ಮನವರ ದರ್ಶನ ಮಾಡುವುದೇ ಒಂದು ಅನಿರ್ವಚನೀಯ ಅನುಭವ. ಅದೇ ಆಲಯದಲ್ಲಿ ಅಮ್ಮನವರ ಶಯನಾ ಮೂರ್ತಿಯೂ ಇದೆ. ಈ ಮೂರ್ತಿಯನ್ನು ದರ್ಶನ ಮಾಡಿ ಹೊರಬಂದರೆ ನಮಗೆ ಕಾಣುವುದೇ ಅಷ್ಟಲಕ್ಷ್ಮಿ ಮಂಟಪ. ಈ ಮಂಟಪದಲ್ಲಿರುವ ಸ್ತಂಭಗಳು ಹಾಗೂ ಶಿಲ್ಪಕಲಾ ವೈಭವ ಅದ್ಭುತ. ಅಲ್ಲೇ ಪಕ್ಕದಲ್ಲಿ ಒಂದು ಮೂಲೆಯಲ್ಲಿ ಒಂದು ಚಿಕ್ಕ ಮಂಟಪವಿದೆ. ಇದನ್ನು ಚಿತ್ರಗುಪ್ತ ಮಂಟಪ ಅಂತಾರೆ. ಇಲ್ಲಿನ ನಿಯಮವೇನೆಂದರೆ ಇಲ್ಲಿ ಚಿತ್ರಗುಪ್ತನನ್ನು ನೇರವಾಗಿ ದರ್ಶನ ಮಾಡಬಾರದು. ಅದೇ ಮಂಟಪಕ್ಕೆ ಪಕ್ಕದಲ್ಲಿ ಒಂದು ಚಿಕ್ಕ ಕಿಟಕಿ ಇರುತ್ತದೆ. ಅಲ್ಲಿಂದ ಚಿತ್ರಗುಪ್ತನ ದರ್ಶನ ಮಾಡಿ ಹೊರಬಂದರೆ ಅದೇ ಪ್ರಾಕಾರದಲ್ಲಿ ಪಂಚಭೂತ ಲಿಂಗಗಳ ದೇವಾಲಯಗಳಿವೆ. ಅರುಣಾಚಲನು ಅಗ್ನಿಲಿಂಗವಾದರೆ ಮಿಕ್ಕ ಸ್ವರೂಪವಾದ ವಾಯುಲಿಂಗ, ಜಲಲಿಂಗ, ಪೃಥ್ವಿಲಿಂಗ, ಆಕಾಶಲಿಂಗ ಹೀಗೆ ಎಲ್ಲ ಪ್ರದೇಶಗಳಲ್ಲಿರುವ ಶಿವಶಕ್ತಿಯನ್ನು ಈ ಜಾಗದಲ್ಲಿ ನಿಕ್ಷಿಪ್ತ ಮಾಡಿ ಋಷಿಗಳು ನಿರ್ಮಿಸಿದ ಆಲಯಗಳಿವು. ಇಷ್ಟನ್ನು ದರ್ಶನ ಮಾಡಿ ಅರುಣಾಚಲೇಶ್ವರನ ದರ್ಶನ ಮಾಡಿದರೆ ಒಂದೇ ದಿನ ಪಂಚಮಹಾಭೂತಲಿಂಗಗಳನ್ನು ದರ್ಶನ ಮಾಡಿದ ಪುಣ್ಯ ಬರುತ್ತದೆ. ಅಲ್ಲೇ ಇನ್ನೊಂದು ಆಲಯವಿದೆ. ಅದೇ ತಿರುವಣ್ಣಾಮಲೈ ಕ್ಷೇತ್ರ ನಗರ ರಕ್ಷಣಾ ದೇವತೆಯಾದ ಪಿಡಾರಿ ಅಮ್ಮನ ದೇವಾಲಯ. ಈಕೆ ಮಹಾಶಕ್ತಿವಂತ ದೇವತೆ. ಕಾರ್ತಿಕ ಮಾಸದಲ್ಲಿ ಗಿರಿಯ ಮೇಲೆ ಜ್ಯೋತಿ ಪ್ರಜ್ವಲನೆ ಮಾಡಿದಾಗ ಈ ತಾಯಿಗೆ ಬಹಳ ದೊಡ್ಡ ಮಟ್ಟದಲ್ಲಿ ಉತ್ಸವಗಳನ್ನು ಮಾಡುತ್ತಾರೆ. ಈಗಲೂ ಅದೆಷ್ಟೋ ಜನ ಸಾಧು ಸತ್ಪುರುಷರಿಗೆ ರಾತ್ರಿ ವೇಳೆ ಈಕೆ ದೇವಾಲಯದಿಂದ ಹೊರಬಂದು ಪ್ರಾಂಗಣದಲ್ಲಿ ನಡೆಯುತ್ತಿರುವ ದರ್ಶನವಾಗಿದೆ ಎಂದು ಹೇಳುತ್ತಾರೆ. ಈ ಆಲಯದ ಎದುರಿಗೆ ಒಂದು ಅದ್ಭುತವಿದೆ. ಅದೇ ಬಿಲ್ವ ವೃಕ್ಷ ಹಾಗೂ ಅಶ್ವತ್ಥ ವೃಕ್ಷ ಎರಡೂ ಒಂದರೊಳಗೊಂದು ಸೇರಿ ಬೆಳೆಯುತ್ತಿದೆ. ಇದು ಶಿವಕೇಶವ ಅಭೇದವನ್ನು ಸೂಚಿಸುತ್ತದೆ. ಈ ವೃಕ್ಷದ ಮೇಲೆ ಇನ್ನೊಂದು ಆಶ್ಚರ್ಯವಿದೆ. ಇಲ್ಲಿ ಕೆಲವು ಸಿದ್ಧರು ಕೆಲವು ರೂಪಗಳಲ್ಲಿ ನೆಲೆಸಿದ್ದಾರೆ. ಇವರ ದರ್ಶನವಾಗುವುದು ಬಹಳ ಕಷ್ಟ. ಒಂದು ವೇಳೆ ಆದರೆ ಅದು ನಮ್ಮ ಅದೃಷ್ಟವೇ ಸರಿ. ಇದರ ಬಗ್ಗೆ ಒಂದು ವಿವರವಾದ ವಿಡಿಯೋ ಇದೇ ಅರುಣಾಚಲಂ ಸೀರೀಸ್ ನಲ್ಲೇ ಮಾಡುತ್ತಾನೆ. ಇನ್ನು ಇಲ್ಲಿಂದ ಮುಂದೆ ಬಂದರೆ ನಿಮಗೆ ಕಾಣುವ ಇನ್ನೊಂದು ಕುಮಾರಸ್ವಾಮಿ ಆಲಯವನ್ನು ಪಿಚ್ಚೈ ಇಳೆಯನಾರ್ ಆಲಯ ಎಂದು ಕರೆಯುತ್ತಾರೆ. ಇಲ್ಲಿನ ಕುಮಾರಸ್ವಾಮಿ ಆರೋಗ್ಯ ಪ್ರಧಾತ. ನಮ್ಮಲ್ಲಿ ಯಾರಿಗಾದರೂ ಆರೋಗ್ಯ ಸಮಸ್ಯೆ ಇದ್ದರೆ ಅವರು ಈ ಆಲಯದ ಮಂಟಪದಲ್ಲಿ ಕೂತು ಸ್ವಲ್ಪ ಕಾಲ ಧ್ಯಾನ ಮಾಡಿ ನಮಸ್ಕರಿಸಿದರೆ ಆದಷ್ಟು ಬೇಗ ಆರೋಗ್ಯ ಸಮಸ್ಯೆಗಳಿಂದ ಹೊರ ಬರ್ತಾರೆ ಎಂಬ ನಂಬಿಕೆ ಇದೆ. ಅಲ್ಲಿಂದ ಮುಖ್ಯ ಪ್ರಾಕಾರದ ಒಳಗೆ ಪ್ರವೇಶಿಸಿದರೆ ನಮ್ಮೆಲ್ಲರ ತಂದೆ ಕರುಣಾಮೂರ್ತಿ ಸುಲಭ ಮೋಕ್ಷ ಪ್ರಧಾತನಾದ ಅರುಣಾಚಲೇಶ್ವರನ ದರ್ಶನವಾಗುತ್ತದೆ. ಭಕ್ತಿಯಿಂದ ಕಣ್ತುಂಬ ಆ ಅರುಣಾಚಲನ ಸ್ವರೂಪವನ್ನು ನೋಡುತ್ತಾರೆ. ಅರುಣಾಚಲ ಶಿವ ಅರುಣಾಚಲ ಶಿವ ಅರುಣಾಚಲ ಶಿವವೆಂದು ಕೈಮುಗಿದರೆ ಎಂಥವರ ಕಣ್ಣು ಒದ್ದೆಯಾಗದೇ ಇರದು. ಆ ಭಾವುಕ ಕ್ಷಣಗಳನ್ನು ಹಾಗೆ ನೆನೆಯುತ್ತಾ ಹೊರಬಂದು ಪ್ರದಕ್ಷಿಣೆ ಮಾಡಿದರೆ ಅದೇ ಪ್ರಾಂಗಣದಲ್ಲಿ ಒಂದು ಕಡೆ ದಕ್ಷಿಣಾಮೂರ್ತಿ, ಇನ್ನೊಂದು ಕಡೆ ಲಿಂಗೋದ್ಭವ ಮೂರ್ತಿ, ಇನ್ನೊಂದು ಕಡೆ ದುರ್ಗಾದೇವಿಯ ದರ್ಶನವಾಗುತ್ತದೆ. ಹಾಗೆ ಪರಮ ಶಿವಭಕ್ತರಾದ 63 ನಾಯನಾರ್ಗಳ ಮೂರ್ತಿಗಳು ಇರುತ್ತವೆ. ಅವರಂತೆ ನಮಗೂ ಸದಾ ಶಿವಭಕ್ತಿ ಇರಲಿ ಎಂದು ಆ ಅರುಣಾಚಲನನ್ನು ಬೇಡುತ್ತಾ ಮುಂದೆ ಬಂದರೆ ಈಶಾನ್ಯ ದಿಕ್ಕಿನಲ್ಲಿ ಅತಿ ಶಕ್ತಿವಂತ ಸ್ವರ್ಣಾಕರ್ಷಕ ಭೈರವನ ಮೂರ್ತಿ ಇರುತ್ತದೆ. ಇವರು ನಮಗಿರುವ ದಾರಿದ್ರ್ಯಗಳನ್ನೆಲ್ಲ ಹರಿಸುವ ಮಹಾಶಕ್ತಿವಂತ ಮೂರ್ತಿ. ಅಲ್ಲಿ ನಮಸ್ಕರಿಸಿ ಮುಂದುವರಿದರೆ ಆಲಯದ ಉತ್ತರಕ್ಕೆ ದೇವಸ್ಥಾನಕ್ಕೆ ಒಂದು ಬಾಗಿಲಿರುತ್ತದೆ. ಆ ಬಾಗಿಲಿನ ಪಕ್ಕದಲ್ಲೇ ಒಂದು ಕೋಣೆ ಇದೆ. ಅದನ್ನು ಶಯನ ಮಂದಿರ ಎನ್ನುತ್ತಾರೆ. ಅಮ್ಮನವರ ಶಯನ ಮೂರ್ತಿಯನ್ನು, ಅರುಣಾಚಲನ ಶಯನ ಮೂರ್ತಿಯನ್ನು ದಿನ ರಾತ್ರಿ ಆ ಕೋಣೆಯಲ್ಲಿ ಇರಿಸಿ ಬೆಳಗಿನ ಜಾವ ಅಭಿಷೇಕದ ಸಮಯದಲ್ಲಿ ಮತ್ತೆ ಹೊರತರುತ್ತಾರೆ. ಆ ರಮಣೀಯ ದೃಶ್ಯಗಳನ್ನು ನೋಡಲು ಎರಡೂ ಕಣ್ಣುಗಳು ಸಾಲದು. ಇಂಥ ಅದ್ಭುತ ಅನುಭವಗಳನ್ನು ಪಡೆದು ಆ ಅರುಣಾಚಲನನ್ನು ನೆನೆಯುತ್ತಾ ಮತ್ತೆ ಪ್ರಾಂಗಣದಲ್ಲಿ ಸ್ವಲ್ಪ ಹೊತ್ತು ಕೂತು ಅಲ್ಲಿ ಕೊಡುವ ಪ್ರಸಾದವನ್ನು ಸೇವಿಸುವಷ್ಟರಲ್ಲಿ ನಮ್ಮೆಲ್ಲರಿಗೂ ಕಾಡುವ ಒಂದೇ ಒಂದು ಪ್ರಶ್ನೆ ಯಾವುದೆಂದರೆ, ಮತ್ತೆ ಆ ಅರುಣಾಚಲನ ದರ್ಶನ ಭಾಗ್ಯ ಯಾವಾಗಾಗುತ್ತದೆ ಅಂತ. ಸ್ನೇಹಿತರೆ, ಇದು ಅರುಣಾಚಲದ ಆಲಯ ರಹಸ್ಯಗಳು. ಅರುಣಾಚಲ ರಹಸ್ಯಗಳ ಈ ಸೀರೀಸ್ನಲ್ಲಿ ಇನ್ನೂ ಹಲವಾರು ವಿಡಿಯೋಗಳು ಬರಲಿದೆ. ದಯವಿಟ್ಟು ಎಲ್ಲರೂ ನೋಡಿ ಹಾಗೂ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳೋದು ಮಾತ್ರ ಮರಿಬೇಡಿ. ನಮಸ್ಕಾರ. ಅರುಣಾಚಲ ಶಿವ, ಅರುಣಾಚಲ ಶಿವ, ಅರುಣಾಚಲ ಶಿವ.